ನಿಮ್ಮ ಉಸಿರಾಟ ಮತ್ತು ಆಲೋಚನಾ ಕ್ರಿಯೆಗಳು ಸಾಮಾನ್ಯವಾಗಿ ಪ್ರಾಣವಾಯುವಿನ ಸ್ವಾಧೀನದಲ್ಲಿರುತ್ತವೆ. ಹೀಗಾದರೆ ದೇಹಕ್ಕೆ ಜಡತ್ವ ಬರುತ್ತೆ. ನಿಮ್ಮ ಹೊಕ್ಕೊಳ ಮತ್ತು ಕಂಠದ ಮಧ್ಯೆ ಪ್ರಾಣವಾಯು ಹೇಗೆ ಕೆಲಸ ಮಾಡಬೇಕೋ ಹಾಗೆ ಮಾಡಲ್ಲ. ನಿಮ್ಮ ಉಸಿರಾಟ ಕ್ರಿಯೆ, ಆಲೋಚನಾ ಲಹರಿ ಮತ್ತು ವಾಸನಾಗ್ರಹಿಕೆ ಕಡಿಮೆಯಾಗುತ್ತೆ. ನೀವು ಶಕ್ತಿಶಾಲಿ ವ್ಯಕ್ತಿತ್ವ ಹೊಂದಲಿಕ್ಕೆ ಈ ಮೂರು ಅತ್ಯವಶ್ಯಕ. ನೋಡಿ, ದೇಹದೊಳಗೆ ಅನೇಕ ಬಗೆಯ ಚಲನೆಗಳಿವೆ. ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ತಕ್ಕ ಮಟ್ಟಿಗೆ ಗೊತ್ತಿರುತ್ತೆ. ನೀವು ಡಾಕ್ಟರ್ ಆಗಿದ್ರೆ ರಕ್ತ ಚಲನೆ ಮತ್ತು ಬೇರೆ ನಿಮ್ಮ ಮನೋಭಾವ ಮತ್ತು ಅನುಭವ ನಿರ್ಧರಿಸೋ ಗ್ರಂಥಿಗಳ ಕಾರ್ಯ ಇದರ ಬಗ್ಗೆ ಯೋಚಿಸ್ತೀರ. ಅವಕ್ಕಿಂತ ಆಳವಾದದ್ದು ಇದೆ. ಅದೇನೆಂದರೆ, ಮೊದಲನೇದು ಶಕ್ತಿಯ ಚಲನೆ. ದೇಹದಲ್ಲಿ ಬೇರೆ ಬೇರೆ ವಾಯುಗಳ ಚಲನೆ, ಯಾವುದೇ ಅಡೆತಡೆಗಳಿರಬಾರದು. ದೇಹದಲ್ಲಿ ಅತ್ಯವಶ್ಯಕವಾದ ನಾಳದ ಮಾರ್ಗಗಳಿವೆ, ಮುಖ್ಯವಾಗಿ ತಲೆಭಾಗದಲ್ಲಿ. ಈ ಮಾರ್ಗಗಳೇನಾದರೂ ಮುಚ್ಚಿಕೊಂಡ್ರೆ ನೀವು ಉತ್ಸಾಹಭರಿತರಾಗಿ ಜಾಗೃತಿಯಿಂದಿರೋದು ತುಂಬ ಕಷ್ಟ. ಈ ಸಂದರ್ಭದಲ್ಲಿ ಮುಂದಿನ ಐದು ಹುಣ್ಣಿಮೆಗಳಲ್ಲಿ ಮನುಷ್ಯರನ್ನು ಉಲ್ಲಾಸ ಮತ್ತು ಉತ್ಸಾಹಭರಿತರಾಗಿ ಇಡುವಂಥ ರಚನೆಗಳನ್ನು ನೋಡೋಣ. ಹೇಗೆ ಮಾಡೋದು, ಏನು ಮಾಡೋದು ಅಂತ ನೋಡೋಣ. ವಾಯು ಅಂದರೆ ಚಲಿಸುವಂಥದ್ದು ಅಂತ ಅರ್ಥ. ಸಾಮಾನ್ಯವಾಗಿ ಗಾಳಿ ಅಂತೀವಿ. ಇಲ್ಲಿ ನಿಮಗೆ ಗೊತ್ತಲ್ಲ, ಗಾಳಿ ತುಂಬ ರಭಸವಾಗಿ ಬೀಸ್ತಿದೆ. ನೀವು ಅದನ್ನು ಗಮನಿಸದೇ ಇರೋಕ್ಕಾಗಲ್ಲ. ಅದರ ಜೊತೆಗೆ ಬಹಳಷ್ಟು ಚಲಿಸ್ತೀವಿ. ವಾಯು ಅಂತ ಕರೆಯೋ ಈ ಅಂಶ ಚಲಿಸೋ, ಇದು ಕೂಡ ಪಂಚಭೂತಗಳಲ್ಲೊಂದು. ಇದು ದೇಹದೊಳಗೆ ಮೂಲಭೂತವಾಗಿ ಐದು ಬಗೆಯ ಮೂಲ ವಾಯುಗಳಾಗಿ ರೂಪುಗೊಂಡಿದೆ. ಇದನ್ನು ಆಳವಾಗಿ ತಿಳ್ಕೋಬೇಕಂದ್ರೆ ಅವು ಹತ್ತಿವೆ ಮತ್ತು ಗಹನವಾಗಿ ಅಧ್ಯಯನ ಮಾಡೋದಾದರೆ ಅವು 84 ಇವೆ. ಆದರೆ ಅವು ತುಂಬ ಸೂಕ್ಷ್ಮ. ನೀವು ಇವುಗಳನ್ನು ಅರ್ಥ ಮಾಡಿಕೊಳ್ಳೋಕೆ ನಿಮ್ಮ ಇಡೀ ಜೀವಮಾನನೇ ಬೇಕು. ಸಾಮಾನ್ಯವಾಗಿ ಈ ಐದು ವಾಯುಗಳು ಸರಿಯಾದ ಜಾಗದಲ್ಲಿ ಸರಿಯಾದ ಕೆಲಸ ಮಾಡ್ತಾ ಇದ್ರೆ ಬೇರೆಲ್ಲ ಸ್ವಾಭಾವಿಕವಾಗಿ ತಂತಾನೇ ಚುರುಕಾಗಿ ಕೆಲಸ ಮಾಡುತ್ತವೆ. ಈ ವಾಯುಗಳು ಏನಂದರೆ, ಅವು ನಿಮ್ಮ ವ್ಯವಸ್ಥೆಯ ಎಲ್ಲವನ್ನೂ ಚಲಿಸುತ್ತವೆ. ನಿಮ್ಮ ಜಠರಾಗ್ನಿನ ಬೇರೆಲ್ಲೋ ಸರಿಸಬೇಕಾದ್ರೆ ಈ ಪಂಚವಾಯುಗಳು ಬೇಕು. ರಕ್ತ ಚಲನೆಗೆ ಪೋಷಕಾಂಶಗಳನ್ನು ದೇಹದ ಎಲ್ಲ ಕಡೆ ಹಂಚಬೇಕು, ಮಾಲಿನ್ಯಗಳನ್ನು ಹೊರಹಾಕಬೇಕು. ಇದೆಲ್ಲ ಆಗಬೇಕು ಅಂದರೆ ಅಲ್ಲಿ ಚಲನೆ ಬೇಕು. ಈ ಚಲನೆಯನ್ನು ನಿಲ್ಲಿಸಿದರೆ ದೇಹಕ್ಕೆ ಜೀವನ ನಿಭಾಯಿಸೋದಿಕ್ಕಾಗೋದಿಲ್ಲ. ಈ ಚಲನೆ ನಿರಂತರವಾಗಿದೆಯಾ ಅಥವಾ ಅಡೆತಡೆ ಇದೆಯಾ ಅನ್ನೋ ಅಂಶನ ನೋಡೋಣ. ಸರಿಯಾಗಿ ಉಸಿರಾಡೋದು ಅಂದರೆ, ನೀವು ಮಗುನ ಗಮನಿಸಿದರೆ ಗೊತ್ತಾಗುತ್ತೆ ಅದು ಮಲಗಿದ್ದಾಗ ಹೇಗೆ ಉಸಿರಾಡುತ್ತೆ ಅಂದರೆ, ಹೆಚ್ಚಿನ ಉಸಿರು ಕಂಠ ಮತ್ತು ಹೊಕ್ಕೊಳದ ಮಧ್ಯನೇ ಇರುತ್ತೆ. ಅದು ಹೊಟ್ಟೆನ ಹಿಗ್ಗಿಸೋದೇ ಇಲ್ಲ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಗೆ ಹೋಗೋಲ್ಲ. ಕೆಲವು ಜನರು ಹೊಟ್ಟೆ ತುಂಬ ಉಸಿರಾಡೋದನ್ನು ಅಭ್ಯಾಸ ಮಾಡಿಕೊಂಡಿರ್ತಾರೆ. ಹೀಗಿದ್ರೆ ದೇಹಕ್ಕೆ ಜಡತ್ವ ಬರುತ್ತೆ. ಹೊಕ್ಕೊಳದಿಂದ ಕೆಳಗೆ ವಾಯು ಉತ್ಪತ್ತಿಯಾದರೆ, ಅಂದರೆ ನೀವು ಒಂದು ರೀತಿಯಾದ ಆಹಾರ ತಿಂದರೆ, ಇನ್ನರ್ ಇಂಜಿನಿಯರಿಂಗ್ ಮಾಡಿದವರಿಗೆ ಇದರ ಬಗ್ಗೆ ಗೊತ್ತಿರುತ್ತೆ, ನೀವು ಆಲೂಗಡ್ಡೆ ಮತ್ತಿತರ ಗೆಡ್ಡೆ ಗೆಣಸು ತಿಂದರೆ ಹೊಕ್ಕೊಳದ ಕೆಳಭಾಗದಲ್ಲಿ ವಾಯು ಉತ್ಪತ್ತಿಯಾಗುತ್ತೆ.
ಅಲ್ಲಿ ವಾಯು ಆದರೆ ನಿಮ್ಮ ಹೊಕ್ಕುಳ ಮತ್ತು ಕಂಠದ ಮಧ್ಯೆ ಪ್ರಾಣವಾಯು ಹೇಗೆ ಕೆಲಸ ಮಾಡಬೇಕು ಹಾಗೆ ಮಾಡಲ್ಲ ಮತ್ತೆ ನಿಮ್ಮ ವ್ಯವಸ್ಥೆಯ ದಕ್ಷತೆ ಕಡಿಮೆಯಾಗುತ್ತೆ ಇದೇ ಕಾರಣಕ್ಕೆ ಧ್ಯಾನ ಮಾಡೋರು ವಿದ್ಯಾರ್ಥಿಗಳು ಗಮನನ ಒಂದು ಕಡೆ ಕೇಂದ್ರೀಕರಿಸಿ ಹೆಚ್ಚು ಹೊತ್ತು ಎಚ್ಚರವಾಗಿರಬೇಕಾಗಿರೋರು ಗೆಡ್ಡೆ ಗೆಣಸು ತಿನ್ನಬಾರದು ಅಂತಾರೆ ಇನ್ನೊಂದು ಕಾರಣ ಇದು ಪ್ರಪಂಚದ ಎಲ್ಲ ಕಡೆ ಆಗ್ತಿದೆ ಪ್ರಪಂಚ ಅಥವಾ ಮೂರ್ಖರು ತಾವು ಜಾಸ್ತಿ ಆಧುನಿಕರಾಗ್ತಿದ್ದೀವಿ ಅಂದ್ಕೊಂಡ ಹಾಗೆಲ್ಲ ಅವರ ಆಹಾರ ಅಷ್ಟೇ ಹಳೆಯದಾಗ್ತಿದೆ ತಾಜಾ ಆಹಾರ ಅನಾಗರಿಕರು ತಿನ್ನೋದು ಅನ್ನೋ ಹಾಗಾಗಿದೆ ನೀವು ನಾಗರಿಕರು ಅಂತ ಅನ್ನಿಸ್ಕೋಬೇಕಾದ್ರೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಪ್ಲಾಸ್ಟಿಕ್ ಸುತ್ತಿರೋ ಡಬ್ಬ ತಗೊಂಡು ಪ್ಲಾಸ್ಟಿಕ್ ಬಿಸಾಕೋದು ಅದು ಮಣ್ಣಲ್ಲಿ ಕೊಳೆಯಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಮತ್ತೆ ಆ ಡಬ್ಬನೂ ಪ್ಲಾಸ್ಟಿಕ್ಕೋ ಅಲ್ಯೂಮಿನಿಯಮ್ಮೋ ಏನೋ ಒಂದರಲ್ಲಿ ಮಾಡಿರ್ತಾರೆ ಅದರಿಂದ ತಗೊಂಡ ಆಹಾರನ ಬೇಕಂದ್ರೆ ಓವನ್ನಲ್ಲಿ ಬಿಸಿ ಮಾಡೋದು ಅದು ನೀವು ಮಾಡೋ ಇನ್ನೊಂದು ತಪ್ಪು ಆಮೇಲೆ ತಿನ್ನೋದು ಇದು ಕಡಿಮೆ ಅಂದರೂ 3 ತಿಂಗಳು ಹಳೇದಾಗಿರುತ್ತೆ ಇಲ್ಲ ಅದು ಫ್ರಿಡ್ಜಲ್ಲಿ ಒಳಗಿತ್ತು ಅದನ್ನು ಸಂಸ್ಕರಿಸಿದ್ರು ಕೆಡಬಾರದು ಅಂತ ಪ್ರಿಸರ್ವೇಟಿವ್ಸ್ ಹಾಕಿದ್ರು ಅಂತೀರ ಎರಡೆರಡು ತಪ್ಪು ಯೋಗ ಪದ್ಧತಿಯಲ್ಲಿ ನೀವೇನನ್ನಾದರೂ ಬೇಯಿಸಿದರೆ ಅದನ್ನು ಬೇಯಿಸಿದ 1.5 ಗಂಟೆಯೊಳಗೆ ತಿಂದಿರಬೇಕು ಕೆಲವು ಪದಾರ್ಥಗಳನ್ನು ಬೇಯಿಸಿದ 4 ತಾಸುಗಳವರೆಗೂ ತಿನ್ನಬಹುದು ಆಮೇಲೆ ಅದನ್ನು ಮುಟ್ಟಲೇಬಾರದು ಅದೆಷ್ಟೇ ಚೆನ್ನಾಗಿ ರುಚಿಯಾಗಿರಲಿ ನೀವು ತಿನ್ನಬೇಡಿ ಯಾಕಂದರೆ ನಿಮ್ಮ ವ್ಯವಸ್ಥೆಯಲ್ಲಿ ವಾಯು ಉತ್ಪತ್ತಿಯಾಗುತ್ತೆ ಹೊಟ್ಟೆಯಲ್ಲಿ ಅಷ್ಟೇ ಅಲ್ಲ ಅದು ಹೇಗೂ ನಿಮಗೆ ಗೊತ್ತಾಗುತ್ತೆ ಆದರೆ ನಿಮ್ಮ ಪ್ರಾಣವಾಯು ವಿರುದ್ಧ ಕೆಲಸ ಮಾಡುವ ವಾಯು ನಿಮ್ಮ ವ್ಯವಸ್ಥೆಯಲ್ಲಿ ಉತ್ಪತ್ತಿಯಾಗುತ್ತೆ ಅಂದರೆ ನಿಮ್ಮ ಉಸಿರಾಟ ಕ್ರಿಯೆ ಆಲೋಚನಾ ಲಹರಿ ಮತ್ತು ವಾಸನಾ ಗ್ರಹಿಕೆ ದಿನ ದಿನಕ್ಕೆ ಕಡಿಮೆಯಾಗುತ್ತೆ ನೀವು ಶಕ್ತಿಶಾಲಿ ವ್ಯಕ್ತಿತ್ವ ಹೊಂದೋಕೆ ಈ 3 ಅತ್ಯವಶ್ಯಕ ಇವೆಲ್ಲ ಬೇರೆ ಬೇರೆ ಪ್ರಾಣ ಮತ್ತು ಪ್ರಮಾಣನ ಕ್ರಿಯಾಶೀಲಗೊಳಿಸುವ ಅನೇಕ ವಿಧಾನಗಳು ನೀವು ಮಾಡಬೇಕಿರೋ ಸಣ್ಣ ವಿಷಯ ಅಂದರೆ ಬಹುಶಃ 6-7 ನಿಮಿಷ ಅಷ್ಟೇ ನಿಮ್ಮ ವ್ಯವಸ್ಥೆಯ ಪ್ರಾಣಶಕ್ತಿ ಪುನಶ್ಚೇತನಗೊಳ್ಳೋದನ್ನು ನೀವು ನೋಡ್ತೀರಾ